ಸುಧಾಮಪುರಿ. ಭಾರತೀಯ ದೇವತಾಶಾಸ್ತ್ರವು ಪೋರ್ಬಂದರನ್ನು ಕೃಷ್ಣನ ಸ್ನೇಹಿತನಾದ ಸುಧಾಮನ ಜನ್ಮಸ್ಥಳ ಎಂದು ಪರಿಗಣಿಸುತ್ತದೆ. ಇದೇ ಕಾರಣಕ್ಕಾಗಿ ಇದನ್ನು ಸುಧಾಮಪುರಿ ಎಂದು ಕರೆಯಲಾಗುತ್ತದೆ. ಸುಧಾಮ ದಕ್ಷಿಣ ಭಾರತದಲ್ಲಿ ಕುಚೇಲ ಎಂದು ಕರೆಯಲ್ಪಡುವಂತಹ ಮಥುರಾದ ಹಿಂದೂ ದೇವತೆ ಕೃಷ್ಣನ ಬಾಲ್ಯ ಸ್ನೇಹಿತ ಈ ಸುಧಾಮ. ಕೃಷ್ಣನನ್ನು ಭೇಟಿಯಾಗಲು ದ್ವಾರಕಾಗೆ ಭೇಟಿ ನೀಡಿದ ಕಥೆಗಳನ್ನು ಭಾಗವತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಪಾರಮಾರ್ಥಿಕ ಕಾಲಕ್ಷೇಪಗಳನ್ನು ಆನಂದಿಸಲು ಅವನು ಬಡವನಾಗಿ ಜನಿಸಿದನು. ಸುಧಾಮ ಪೋರ್ಬಂದರ್ನಿಂದ ಬಂದವನು. ಕಥೆಯಲ್ಲಿ ಅವನು ಸುಧಾಮಪುರಿಯಿಂದ ಬೇಟ್ ದ್ವಾರಿಕೆಗೆ ಪ್ರಯಾಣಿಸಿದನು. ಸುಧಾಮ ಮತ್ತು ಕೃಷ್ಣ ಉಜ್ಜಯಿನಿಯ ಸಾಂದೀಪನಿ ಆಶ್ರಮದಲ್ಲಿ ಒಟ್ಟಿಗೆ ಓದಿದ್ದರು. ಸರ್ವಶಕ್ತ ರಾಜ ಕೃಷ್ಣನು ತನ್ನ ಹಳೆಯ ಸಹಪಾಠಿ ಸುಧಾಮನಿಗೆ ಸಂಪತ್ತು ಮತ್ತು ಸುಸಜ್ಜಿತವಾದ ಮನೆಯನ್ನು ಉಡುಗೊರೆಯಾಗಿ ನೀಡಿದನು. ಸುಧಾಮನು ಶ್ರೀಕೃಷ್ಣನ ಸಹಪಾಠಿ ಮತ್ತು ಅತ್ಯಂತ ಆತ್ಮೀಯ ಸ್ನೇಹಿತನಾಗಿದ್ದನು. ಶ್ರೀಕೃಷ್ಣ ಒಬ್ಬ ರಾಜನಾಗಿದ್ದರು, ಸುಧಾಮ ಒಬ್ಬ ಬಡ ಬ್ರಾಹ್ಮಣ. ಈ ವ್ಯತ್ಯಾಸ ಅವರ ನಿಜವಾದ ಸ್ನೇಹಕ್ಕೆ ಅಡ್ಡಿಯಾಗಲಿಲ್ಲ. ಸುಧಾಮನು ಕೃಷ್ಣನನ್ನು ಭೇಟಿಯಾಗಲು ದ್ವಾರಕೆಗೆ ಹೋದನು. ಕೃಷ್ಣನು ಆಳುತ್ತಿದ್ದಂತಹ ಸಂದರ್ಭದಲ್ಲಿ ಸುಧಾಮನು ಕಡು ಬಡತನದಿಂದ ಬಳಲುತ್ತಿದ್ದ ಮತ್ತು ಕುಟುಂಬದ ಮಕ್ಕಳಿಗೂ ಕೂಡ ಆಹಾರವಿಲ್ಲದೆ ಪರಿತಪಿಸಿದಾಗ ಅವನ ಹೆಂಡತಿ ಸುಶೀಲೆಯು ಕೃಷ್ಣನೊಂದಿಗಿನ ಅವನ ಸ್ನೇಹವನ್ನು ನೆನಪಿಸಿ ಅವನಲ್ಲಿ ಹೋಗಿ ಮಕ್ಕಳಿಗಾಗಿ ಬೇಡುವಂತೆ ಕೇಳಿದಳು. ಆಗ ಸುಧಾಮ ತಮ್ಮ ಮನೆಯಲ್ಲಿರ್ತಕ್ಕಂತಹ ಮೂರು ಹಿಡಿ ಅವಲಕ್ಕಿಯನ್ನು ಹಿಡಿದು ಕೃಷ್ಣನನ್ನು ಕಾಣಲು ಬರುತ್ತಾನೆ. ಕೃಷ್ಣನನ್ನು ಕಂಡಾಗ ಅವನ ಅರಮನೆಯ ಭವ್ಯತೆಯನ್ನು ನೋಡಿದಾಗ ಹರುಕು ಚಿಂದಿಯನ್ನು ಹುಟ್ಟಿದ್ದಂತಹ ಕುಚೇಲ ತನ್ನಲ್ಲಿದ್ದ ಅವಲಕ್ಕಿಯನ್ನು ಕೊಡಲು ಮನಸ್ಸು ಮಾಡಲಿಲ್ಲ. ಆಗ ಕೃಷ್ಣನೇ ಬಲವಂತವಾಗಿ ಕುಚೇಲನ ಹತ್ತಿರವಿದ್ದಂತಹ ಅವಲಕ್ಕಿಯನ್ನು ತೆಗೆದು ಸೇವಿಸುತ್ತಾನೆ. ಆದಾಗ್ಯೂ ಕೂಡ ಕುಚೇಲ ತನ್ನ ಕಷ್ಟವನ್ನು ಆತನಲ್ಲಿ ತೋಡಿಕೊಳ್ಳಲಿಲ್ಲ. ಕೃಷ್ಣನಾದರೂ ಸುಧಾಮನನ್ನು ಬಲು ಆಪ್ಯಾಯವಾಗಿ ನಡೆಸಿಕೊಂಡು ಉಪಚರಿಸಿ ಕಳುಹಿಸುತ್ತಾನೆ. ನಂತರ ಮರಳಿದ ಸುಧಾಮ ಮನೆಗೆ ಬಂದು ನೋಡಿದಾಗ ತನ್ನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ. ಆ ಜಾಗದಲ್ಲಿ ದೊಡ್ಡದಾದ ಭವ್ಯವಾದ ಅರಮನೆಯೊಂದು ತಲೆಯೆತ್ತಿತ್ತು. ಶ್ರೀಕೃಷ್ಣನನ್ನು ನೆನೆಸಿಕೊಂಡು ತನ್ನ ಕಷ್ಟಕ್ಕೆ ಕೃಷ್ಣ ತಾನು ಹೇಳದೆಯೇ ನೆರವಾದ ಎಂದು ಭಾವಿಸಿ ಕೈಮುಗಿದ. ಈ ಜಾಗವೇ ಸುಧಾಮಪುರಿ ಎಂದು ಹೆಸರಾಗಿದೆ. ಇಲ್ಲಿ ಕೃಷ್ಣ ಸುಧಾಮನಿಗಾಗಿ ಒಂದು ದೇವಸ್ಥಾನವನ್ನು ಕೂಡ ಕಟ್ಟಿಸಿದ ಎಂದು ಹೇಳಲಾಗುತ್ತದೆ. ಮತ್ತು ಇದೇ ಜಾಗದಲ್ಲಿ ಸ್ವಸ್ತಿಕ ಪರಿಕ್ರಮಣವು ಕೂಡ ಪ್ರಸಿದ್ಧಿಯಾಗಿದೆ. ಈ ಸ್ವಸ್ತಿಕ ಪರಿಕ್ರಮಣವನ್ನು ಮಾಡಿದವರಿಗೆ ಚಾರ್ಧಾಮ್ ಯಾತ್ರೆಯನ್ನು ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ.